ಬರ ಪರಿಹಾರದ ಸಮರದಲ್ಲಿ ಗೆದ್ದಿರುವಂತಹದ್ದು ಕರ್ನಾಟಕ ಸರ್ಕಾರ. ಈಗಾಗಲೇ ರಾಜ್ಯಕ್ಕೆ ಬರ ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಮಲತಾಯಿ ಧೋರಣೆಯನ್ನ ನೀಡ್ತಾ ಇದೆ ಅಂತ ಹೇಳಿ ತೋರ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇತ್ತು ಸರ್ಕಾರ. ಇನ್ನು ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ರಾಜ್ಯಕ್ಕೆ 3.454 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ ಕೇಂದ್ರದಿಂದ. ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಒಂದು ವಾರದಲ್ಲಿ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿತ್ತು ಕೇಂದ್ರ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದಂತಹ ರಾಜ್ಯ ಸರ್ಕಾರ ಏನಿದೆ, 18,171 ಕೋಟಿಯಲ್ಲಿ 3,454 ಕೋಟಿ ಪರಿಹಾರವನ್ನ ಕೇಂದ್ರ ಈಗ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ. ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ಕಾಂಗ್ರೆಸ್ನ ನಾಯಕರು. ಈಗ 18,171 ಕೋಟಿ ಪರಿಹಾರವನ್ನ ಕೇಳಿತ್ತು ರಾಜ್ಯ ಸರ್ಕಾರ. ಪರಿಹಾರವನ್ನ ನೀಡೋದಾಗಿ ಸುಪ್ರೀಂಗೂ ಸಹ ಕೇಂದ್ರ ಸರ್ಕಾರ ಹೇಳಿತ್ತು. ಒಂದು ವಾರಗಳ ಕಾಲ ಗಡುವನ್ನ ಸಹ ನೀಡಿತ್ತು ಸುಪ್ರೀಂ. ಇದರ ಬೆನ್ನಲ್ಲೇ ಈಗ ಕರ್ನಾಟಕದ ಜೊತೆಗೆ ತಮಿಳುನಾಡಿಗೂ ಸಹ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಹೋರಾಟಕ್ಕೆ ಜಯ ಸಂದಿದೆ. ರಾಜ್ಯಕ್ಕೆ 3,454 ಕೋಟಿ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. NDRF ಪರಿಹಾರವನ್ನ ಘೋಷಿಸಿರುವಂತಹದ್ದು ಕೇಂದ್ರ. 2023ನೇ ಸಾಲಿನ ಬರ ಪರಿಹಾರವನ್ನ ಕೇಂದ್ರ ನೀಡುವಲ್ಲಿ ಏನು ಲೇಟ್ ಮಾಡ್ತಾ ಇತ್ತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ನಾಯಕರು ಕೋರ್ಟ್ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ನಲ್ಲಿ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಅರ್ಜಿಯನ್ನು ಸಹ ಸಲ್ಲಿಸಿತ್ತು. ಆದರೆ ಇದುವರೆಗೂ ಸಹ ಬರ ಪರಿಹಾರವನ್ನು ಕೇಂದ್ರ ನೀಡಿರಲಿಲ್ಲ, ನಿರ್ಲಕ್ಷ್ಯವನ್ನು ತೋರಿಸ್ತಾ ಇತ್ತು. 18,171 ಕೋಟಿ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಬೇಡಿಕೆಯನ್ನು ಇಟ್ಟಿತ್ತು. ಈಗ ಸದ್ಯ 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಘೋಷಿಸಿದೆ. ಕಳೆದ ಜೂನ್ ಸಂದರ್ಭದಲ್ಲಿ ಮಳೆ ಆಗದ ಕಾರಣದಿಂದಾಗಿ ರಾಜ್ಯದ ರೈತಾಪಿ ವರ್ಗದಿಂದ ಹಿಡಿದು ಸಾಕಷ್ಟು ಬರ ಅನ್ನುವಂತಹದ್ದು ಆವರಿಸ್ಕೊಂಡಿತ್ತು ರಾಜ್ಯದಲ್ಲಿ. ಪ್ರಮುಖವಾಗಿ ಬಿತ್ತನೆ ಮಾಡಿದಂತಹ ಬೀಜ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಇನ್ನು ಕೆಲವೊಂದಿಷ್ಟು ಕಡೆ ಮಳೆ ಸರಿಯಾದ ಸಮಯಕ್ಕೆ ಬಾರದ ಕಾರಣದಿಂದಾಗಿ ಕೈಗೆ ಬಂದದ್ದು ಬಾಯಿಗೆ ಬಂದಿಲ್ವಲ್ಲ ಅನ್ನುವಂತಹ ಕಾರಣದಿಂದಾಗಿ ರೈತಾಪಿ ವರ್ಗ ತಲೆ ಮೇಲೆ ಕೈ ಹೊತ್ತು ಕುಳ್ಕೊಂಡಿತ್ತು. ಮಾಡಿರುವಂತಹ ಸಾಲ ಜೊತೆಗೆ ಬ್ಯಾಂಕ್ನಲ್ಲಿ ಮಾಡಿರುವಂತಹ ಸಾಲ ಆ ಹೊರೆ ಹೆಚ್ಚಾಗಿ ಹೋಗಿತ್ತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಬರವನ್ನ ವೀಕ್ಷಣೆ ಸಹ ಮಾಡಲಾಗಿತ್ತು. ಕೇಂದ್ರದಿಂದಲೂ ಕೂಡ ಬರ ವೀಕ್ಷಣೆಯನ್ನ ಮಾಡೋದಕ್ಕೆ ಬರ ಪರಿಹಾರ ತಂಡ ಸಹ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿತ್ತು. ಆದರೆ ರಾಜ್ಯಕ್ಕೆ ಬರ ಪರಿಹಾರವನ್ನ ಘೋಷಣೆ ಮಾಡಿರಲಿಲ್ಲ ಕೇಂದ್ರ ಸರ್ಕಾರ, ಧೋರಣೆಯನ್ನ ತೋರ್ತಾ ಇತ್ತು ಅನ್ನುವಂತಹ ಆರೋಪವನ್ನ ರಾಜ್ಯದ ನಾಯಕರು ಸಹ ಮಾಡ್ತಾ ಇದ್ರು. ಈಗ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೇಂದ್ರಕ್ಕೂ ಸಹ ತಾಕೀತನ್ನ ಮಾಡಿತ್ತು, ಸೂಚಿಸಿತ್ತು ಒಂದು ವಾರದ ಒಳಗಾಗಿ ಬರ ಪರಿಹಾರವನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಸಹ ಆದೇಶವನ್ನ ಹೊರಡಿಸಿತ್ತು. ಇದರ ಬೆನ್ನಲ್ಲೇ ರಾಜ್ಯಕ್ಕೆ ಸಂದಂತಹ ಮೊದಲ ಜಯ ಕೂಡ ಅದಾಗಿತ್ತು. ಈಗ 18,171 ಕೋಟಿ ರೂಪಾಯಿ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಬೇಡಿಕೆಯನ್ನು ಇಟ್ಟಿತ್ತು ಕೇಂದ್ರ ಸರ್ಕಾರ. ಈಗ 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗಾಗಲೇ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಘೋಷಣೆ ಮಾಡಿರೋದ್ರ ಕುರಿತಾಗಿಯೂ ಕೂಡ ಅದರ ಲಿಸ್ಟ್ ಅನ್ನ ನೀವು ಗಮನಿಸ್ತಾ ಇರುವಂತಹದ್ದು ನನ್ನ ಮಧ್ಯದ ವಿಂಡೋದಲ್ಲಿ. ಬರ ಪರಿಹಾರದ ಸಮರದಲ್ಲಿ ರಾಜ್ಯ ಸರ್ಕಾರ ಈಗ ಗೆದ್ದು ಬೀಗಿದೆ. ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಸಹ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆಯನ್ನ ಮಾಡಿದೆ. 3,454 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆಯನ್ನ ಮಾಡಿರುವಂತಹದ್ದು. ಇನ್ನು ರಾಜ್ಯಕ್ಕೆ ಈಗಾಗಲೇ ಬರ ಅನ್ನುವಂತಹದ್ದು ಎಷ್ಟು ಮಟ್ಟಿಗೆ ಆವರಿಸ್ಕೊಂಡಿದೆ ಅಂತ ಅಂದ್ರೆ ಕುಡಿಯೋದಕ್ಕೂ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ಸದ್ಯ ಇರುವಂತಹದ್ದು. ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣದಿಂದಾಗಿ ರಾಜ್ಯದ ಸ್ಥಿತಿ ಮತ್ತಷ್ಟು ಅಧೋಗತಿಯತ್ತ ಸಾಗ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲ, ಜನ ಜಾನುವಾರುಗಳಿಗೂ ಸಹ ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಏನು ರಾಜ್ಯ ಸರ್ಕಾರ ಸಾಕಷ್ಟು ಬಾರಿ ಮನವಿಯನ್ನು ಸಹ ಮಾಡಿಕೊಂಡಿತ್ತು ಕೇಂದ್ರಕ್ಕೆ. ಕೇಂದ್ರದ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕವೂ ಸಹ ಕೇಂದ್ರದ ನಾಯಕರೊಟ್ಟಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ನಮ್ಮ ರಾಜ್ಯಕ್ಕೆ ಆದಷ್ಟು ಬೇಗ ಬರ ಪರಿಹಾರವನ್ನ ನಿಗದಿ ಮಾಡಿ ಬಿಡುಗಡೆಯನ್ನ ಮಾಡಿ ಅಂತ ಹೇಳಿ. ಆದರೂ ಸಹ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದಂತಹ ಕಾರಣದಿಂದಾಗಿ 7-8 ತಿಂಗಳಿಂದಲೂ ಕೂಡ ಬರ ಪರಿಹಾರದ ಸಮರ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಮುಸುಕಿನ ಗುದ್ದಾಟದಂತೆ ನಡೀತಾ ಇತ್ತು. ಮೊನ್ನೆಯಷ್ಟೇ ರಾಜ್ಯ ಸರ್ಕಾರದ ನಾಯಕರು, ಶಾಸಕರು, ಸಚಿವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೇಂದ್ರದ ವಿರುದ್ಧ ಸಮರವನ್ನ ಸಹ ಸಾರಿದ್ರು.
ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಆದೇಶ ಹೊರಬಿದ್ದಿತ್ತು. ಒಂದು ವಾರಗಳ ಕಾಲ ಗಡುವನ್ನು ಸಹ ನೀಡಿತ್ತು ಸುಪ್ರೀಂ ಕೋರ್ಟ್. ಒಂದು ವಾರದ ಒಳಗಾಗಿ ರಾಜ್ಯಕ್ಕೆ ಬರ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೆ ತಾಕೀತನ್ನು ಸಹ ಮಾಡಿತ್ತು. ಪರಿಹಾರವನ್ನು ನೀಡೋದಾಗಿ ಸುಪ್ರೀಂಗೆ ಕೇಂದ್ರ ಸಹ ತಿಳಿಸಿತ್ತು. ಇದರ ಬೆನ್ನಲ್ಲೇ ಈಗ ಕರ್ನಾಟಕ ರಾಜ್ಯದ ಜೊತೆ ಜೊತೆಗೆ ತಮಿಳುನಾಡಿಗೂ ಸಹ ಬರ ಪರಿಹಾರವನ್ನು ಘೋಷಿಸಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಹೋರಾಟಕ್ಕೆ ಜಯ ಸಂದಂತಾಗಿದೆ. ಈಗಾಗಲೇ ರಾಜ್ಯಕ್ಕೆ 3454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ.